Hey everyone, welcome back to Script Kiddie YouTube channel. Okay, last video na wait maadkondidre float and clear bage clear maadkondidre, right? So nimge understand agide anta ankondidini float and clear yavriti work agutte enu etta anta. Okay, so ivattin class nalla wait maadanandre display properties gal bage tilkoana. Okay, so illi varigu enen kaltidivo on sathi matton sathi revision maadkoana, at least nu practice maartta illa antandre video dal adrunu kuda inno sathi revision maadkolta hogana. Okay, so illi varigu enen kaltidivo adnella stuffs na adadmele matte display property ge jump agana. Okay, so without wasting any time start maadana, let's get started. Access granted. Access granted. So guys, ನೀವು ಇನ್ನೊಂದು ಈ ಪ್ಲೇಸ್ ನ ಸೇವ್ ಮಾಡಿಟ್ಕೊಂಡಿದ್ರೆ ಪ್ಲೀಸ್ ಈ ಪ್ಲೇಸ್ ನ ಸೇವ್ ಮಾಡಿಟ್ಕೊಳ್ಳಿ. ಈ ಪ್ಲೇಸ್ ನಂದನೆ ಪ್ರತಿಯೊಂದು ವಿಡಿಯೋಸ್ ಗಳನ್ನು ನೋಡೋದ್ರಿಂದಾಗಿ ನೀವು ಅಲ್ಲಿ ಇಲ್ಲಿ ಕಳೆದೋಗಲ್ಲ, ಈಸಿಯಾಗಿ CSS JavaScript ಆಮೇಲೆ HTML ನ ಕಲಿತ್ಕೋಬಹುದು. ತುಂಬಾ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಆಲ್ರೆಡಿ ಒಂದು 21 ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿದೀನಿ. ಇನ್ನೂ ತುಂಬಾ ವಿಡಿಯೋಸ್ ಗಳು ಬರೋದಿದೆ ರಿಲೇಟೆಡ್ ಟು CSS ಅಂಡ್ JavaScript. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಸೇವ್ ಮಾಡಿಟ್ಕೊಳ್ಳಿ. ಚಾನಲ್ಗೆ ಏನಾದರೂ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬಿಕಾಸ್ 60% ಜನ ಏನು ನನ್ನ ವಿಡಿಯೋಸ್ಗಳನ್ನ ನೋಡ್ತಾರೋ ಅವ್ರು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಸಮ್ ಅರೌಂಡ್ 40%, 40% ಕಡಿಮೆ ಇದೆ ಆ್ಯಕ್ಚುಲಿ ಹೇಳಬೇಕಂದ್ರೆ. 68% ಸಮಥಿಂಗ್ ಜನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. 32% ಸಮಥಿಂಗ್ ಅಷ್ಟೇ ಸಬ್ಸ್ಕ್ರೈಬರ್ಸ್ ನೋಡ್ತಾರೆ ನನ್ನ ವೀಡಿಯೋಸ್ಗಳನ್ನ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಆದರೂ ಮಾಡ್ಕೊಳ್ಳಿ. ಓಕೆ, ಲೈಕ್ ಅಂತೂ ಮಾಡಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆಲ್ರೈಟ್, ಸೊ ಅದನ್ನ ಬಿಟ್ಟರೆ ಇವಾಗ ಏನು ಮಾಡ್ಕೊಳ್ಳೋಣ, ವಿಜಯ್ ಸ್ಟುಡಿಯೋ ಕೋಡ್ನಲ್ಲಿ ಬರೋಣ. ಬಂದ್ಬಿಟ್ಟು ಇದೇನು CSS ಇದೆಯೋ ಕಂಪ್ಲೀಟಾಗಿ ತೆಗೆದು ಹಾಕೋಣ. ಓಕೆ, ಸೊ ಮತ್ತೆ ರಿವಿಷನ್ಗೋಸ್ಕರ ಕ್ಲಿಯರ್ ಮಾಡ್ತಾ ಇದ್ದೀನಿ ಎವ್ರಿಥಿಂಗ್. ಸೊ ಕ್ಲಿಯರ್ ಮಾಡಿಕೊಂಡೆ index.html ಬರೋಣ. ಇದನ್ನು ಕೂಡ ಕಂಪ್ಲೀಟಾಗಿ ಕ್ಲಿಯರ್ ಮಾಡ್ಕೊಳ್ಳೋಣ. ಕ್ಲಿಯರ್ ಮಾಡ್ಕೊಂಬಿಟ್ಟು ಸ್ಟಾರ್ಟಿಂಗಿಂದ ಮತ್ತೊಂದ್ಸತಿ ಟೆಂಪ್ಲೇಟ್ನ ರೆಡಿ ಮಾಡ್ಕೊಂಡ್ವಿ. ಸೊ ಅದಾದಮೇಲೆ ಟೈಟಲ್ನ ಏನಂತ ಕೊಡ್ತೀವಿ, CSS ಅಂತ ಕೊಡ್ತಾ ಇದ್ದೀವಿ ಇಲ್ಲಿ. ಸೊ ಅದಾದಮೇಲೆ ಇಲ್ಲಿ ಬಾಡಿ ಒಳಗಡೆ ಏನಂತ ಕೊಡೋಣ, ಫಸ್ಟ್ ಆಫ್ ಆಲ್ ಹೆಡರ್ನ ಯೂಸ್ ಮಾಡ್ಕೊಳ್ಳೋಣ, ಒಂದು ಸೆಮೆಂಟಿಕ್ ಟ್ಯಾಗ್ನ ಯೂಸ್ ಮಾಡ್ಕೊಳ್ಳೋಣ. ಸೊ ಹೆಡರ್ಗೆ ಸೊ HEADER, ಸೊ ಅದು ಕ್ಲಾಸ್ ಕೊಡೋಣ HEADER ಹೆಡರ್. ಓಕೆ, ಸೊ ಇಷ್ಟು ಕೊಟ್ಬಿಟ್ಟು ಎಂಟರ್ ಕೊಡೋಣ. ಇಲ್ಲಿ ಏನು ಅಂತ ಹಾಕೋಣ, H1ನಲ್ಲಿ H1 SSERIPT ಸ್ಕ್ರಿಪ್ಟ್ KIDDI ಸ್ಕ್ರಿಪ್ಟ್ ಕಿಡಿ ಅಂತ ಕೊಡ್ವಿ. ಸೊ ಅದಾದಮೇಲೆ ಇಲ್ಲಿ ಏನು ಮಾಡ್ತೀನಿ, ಮತ್ತೊಂದು ಡ್ಯೂನ ರೆಡಿ ಮಾಡ್ಕೊಳ್ತೀನಿ. ಓಕೆ, ಸೊ ಡ್ಯೂಗೆ ಏನಂತ ಹೆಸರು ಇಟ್ಕೊಳ್ಳೋಣ, ಡ್ಯೂಗೆ ಬಾಕ್ಸ್ ಅಂತ ಹೆಸರು ಇಟ್ಕೊಳ್ಳೋಣ. ಓಕೆ, ಸೊ ಕ್ಲಾಸ್ ನೇಮ್ ಬೇಸಿಕಲಿ. ಓಕೆ, ಡ್ಯೂಗೆ ಬಾಕ್ಸ್ ಅಂತ ಕೊಟ್ವಿ ಕ್ಲಾಸ್ ನೇಮ್. ಸೊ ಅದಾದಮೇಲೆ ಮತ್ತೆ ಅದರೊಳಗಡೆ ಏನು ಮಾಡ್ಕೊಳ್ಳೋಣ, ಪ್ರತಿಯೊಂದು ಕೊನ್ ಡ್ಯೂ ಕ್ರಿಯೇಟ್ ಮಾಡ್ಕೊಳ್ಳೋಣ, ಅದಕ್ಕೆ ಕ್ಲಾಸಸ್ ನೇಮ್ಸ್ ಏನಿರ್ತವೆ ಡ್ಯೂಸ್ ಅಂತ ಕೊಡೋಣ. ಓಕೆ, ಡ್ಯೂಸ್ ಅಂತ ಕೊಟ್ಬಿಟ್ಟು ಎಷ್ಟು ಡ್ಯೂಸ್ ಬೇಕಾಗಿದ್ದಾವೆ, ಟೋಟಲ್ 3 ಡ್ಯೂಸ್ ಬೇಕಾಗಿದೆ ಅಂತ 3 ಡ್ಯೂಸ್ ರೆಡಿ ಆಯಿತು. ಸೊ ಪ್ರತಿಯೊಂದು ಡ್ಯೂನಲ್ಲೂ ನಾನು ಏನು ಮಾಡ್ತೀನಿ ಅಂತಂದರೆ ಒಂದು H1ನ H3ನ ಹಾಕ್ತೀನಿ. ಸೊ H3ಗೆ ಏನಂತ ಕೊಡೋಣ, CSS ಅಂತ ಕೊಡೋಣ. ಓಕೆ, ಸೊ ಅದಾದಮೇಲೆ ಒಂದು ಪ್ಯಾರಾಗ್ರಾಫ್ನ ಯೂಸ್ ಮಾಡ್ಕೊಳ್ಳೋಣ, ಪ್ಯಾರಾಗ್ರಾಫ್ ಒಳಗಡೆ ಲೋರೆಮ್ 20 ಯೂಸ್ ಮಾಡ್ಕೊಳ್ಳೋಣ. ಸೊ 20 ವರ್ಡ್ಸ್ಗಳು ಬರ್ತವೆ. ಇದೇ ರೀತಿ ಪ್ರತಿಯೊಂದು ಡ್ಯೂನಲ್ಲೂ ಕೂಡ ಇದು H3 ಆಮೇಲೆ ಪ್ಯಾರಾಗ್ರಾಫ್ನ ಕೊಡ್ತಾ ಹೋಗ್ತೀನಿ. ಕಾಪಿ ಮಾಡಿಕೊಂಡೆ, ಇಲ್ಲಿ ಪೇಸ್ಟ್ ಮಾಡಿದೆ, ಸೇವ್ ಮಾಡಿದೆ. ಇವಾಗ ಏನಾಗಿದೆ, ಟೋಟಲ್ 2 ಬರ್ತಾ ಇದ್ದಾವೆ, ಇನ್ನೊಂದು ಇಲ್ಲೋಯ್ತು, ಸಮಥಿಂಗ್ ವೆಂಟ್ ರಾಂಗ್. ವೈಟ್ ಅ ಮಿನಿಟ್, ಕಾಪಿ ಮಾಡಿಕೊಂಡೆ H3 ಇಲ್ಲಿ ಪೇಸ್ಟ್ ಮಾಡಿದೆ. ಸೊ ಇಲ್ಲಿ H1ನ ಪೇಸ್ಟ್ ಮಾಡಿದೆ, ಸೇವ್ ಮಾಡಿದೆ. ಸೊ ಇವಾಗ ಬರ್ತಾ ಇದ್ದಾವೆ 3 ಪ್ಯಾರಾಗ್ರಾಫ್, 3 ಹೆಡಿಂಗ್ಸ್ಗಳು ಬರ್ತಾ ಇದ್ದಾವೆ, ರೈಟ್. ಸೊ ಮತ್ತೊಂದ್ಸತಿ ಏನು ನೋಡ್ಬೇಕು, ನಾವು CSS ನ ಲಿಂಕ್ ಮಾಡಬೇಕು, CSS ನ ಯಾವ ರೀತಿ ಲಿಂಕ್ ಮಾಡ್ತೀವಿ, ಎಲ್ಲ ಏನಕ್ಕೆ ಲಿಂಕ್ ಟ್ಯಾಗ್ನ ಯೂಸ್ ಮಾಡ್ಕೊಂಬಿಟ್ಟು ಎಕ್ಸ್ಟ್ರಾಫ್ ಒಳಗಡೆ ನಾವು ನಮ್ಮ ಸ್ಟೈಲ್ ಶೀಟ್ನ ಲಿಂಕ್ ಮಾಡಬಹುದು. ಓಕೆ, CSS ಒಳಗಡೆ ಸ್ಟೈಲ್ .css ಅನ್ನೋದು CSS ಇದೆ. ಓಕೆ, ಇವಾಗ ಫಸ್ಟ್ ಆಫ್ ಆಲ್ ಏನು ಮಾಡ್ಕೊಳ್ಳೋಣ, ಹೆಡರ್ ಟ್ಯಾಗ್ಗೆ ಟಾರ್ಗೆಟ್ ಮಾಡ್ಕೊಳ್ಳೋಣ. ಹೆಡರ್ ಟ್ಯಾಗ್ಗೆ ಕ್ಲಾಸ್ ನೇಮ್ ಕೊಟ್ಟಿದ್ವಿ HEADER ಹೆಡರ್ ಅಂತ. ಸೊ ಇದಕ್ಕೆ ಏನು ಮಾಡ್ಕೊಳ್ಳೋಣ, ಫಸ್ಟ್ ಆಫ್ ಆಲ್ ಬಾರ್ಡರ್ನ ಕೊಟ್ಕೊಳ್ಳೋಣ, ಬಾರ್ಡರ್ 2 ಪಿಕ್ಸಲ್ ಸಾಲಿಡ್ BLACK ಬ್ಲ್ಯಾಕ್ ಕೊಟ್ಬಿಟ್ಟು ಸೇವ್ ಮಾಡಿಕೊಂಡೆ. ಇದಕ್ಕೊಂದು ಬಾರ್ಡರ್ ಸಿಗ್ತಾ ಇದೆ, ರೈಟ್. ಸೊ ಅದಾದಮೇಲೆ ಏನು ಮಾಡ್ಕೊಳ್ತೀನಿ, ಅದರೊಳಗಡೆ ಇರುವಂತಹ ಕಂಟೆಂಟ್ನ ಟೆಕ್ಸ್ಟ್ನ ಸೆಂಟರ್ನಲ್ಲಿ ಮಾಡ್ಕೊಳ್ಳೋಣ, ಟೆಕ್ಸ್ಟ್ ಅಲೈನ್ ಸೆಂಟರ್. ಓಕೆ, ಸೊ ಇದು ಇವಾಗ ಏನಾಯಿತು, ಟೆಕ್ಸ್ಟ್ ಇಲ್ಲಿ ಸೆಂಟರ್ನಲ್ಲಿ ಬಂದಿದೆ, ರೈಟ್. ಅದಾದಮೇಲೆ ಏನು ಮಾಡ್ತೀನಿ, ಇವಾಗ ನೆಕ್ಸ್ಟ್ ಕಲರ್ ಬ್ಯಾಕ್ಗ್ರೌಂಡ್ ಕಲರ್ನ ಚೆಕ್ಔಟ್ ಮಾಡ್ಕೊಳ್ಳೋಣ. ಬ್ಯಾಕ್ಗ್ರೌಂಡ್ ಕಲರ್ ಏನಿದೆ ಮಾತ್ರ ಬ್ಯಾಕ್ಗ್ರೌಂಡ್ ಕಲರ್ ಸಮಥಿಂಗ್. ಓಕೆ, ಸೊ ಇದನ್ನ ಕೊಡೋಣ. ಸೊ ಓಕೆ, ಚೆನ್ನಾಗಿ ಅನಿಸ್ತದೆ, ಇರಲಿ ಇವಾಗ. ಓಕೆ, ಸೊ ಇಷ್ಟು ಕೊಟ್ಬಿಟ್ಟು ಇದನ್ನ ಸೇವ್ ಮಾಡ್ಕೊಂಡು ನಮ್ಮದು ಹೆಡರ್ ರೆಡಿ ಆಗಿದೆ ಇವಾಗ, ರೈಟ್. ಅದಾದಮೇಲೆ ಇವಾಗ ಏನು ಮಾಡ್ಕೊಳ್ಳೋಣ, ಇದು ಏನು ಮೇನ್ ಕಂಟೆಂಟ್ ಇತ್ತು ಡ್ಯೂ, ಸೊ ಅದು ಏನಂತ ಕೊಟ್ಟಿದ್ವಿ, ಅದಕ್ಕೆ ಬಾಕ್ಸ್ ಅಂತ ಕೊಟ್ಟಿದ್ವಿ, ರೈಟ್. ಸೊ ಆ ಬಾಕ್ಸ್ನ ಟಾರ್ಗೆಟ್ ಮಾಡ್ಕೊಳ್ಳೋಣ ಇವಾಗ ನೇಮ್. ಸೊ ಬಾಕ್ಸ್, ಸೊ ಕ್ಲಾಸ್ ನಿಮಗೆ ಟಾರ್ಗೆಟ್ ಮಾಡ್ತಾ ಇದ್ದೀನಿ, ಇಲ್ಲೇನು ಕೊಟ್ಕೊಳ್ತೀನಿ, ಬಾರ್ಡರ್ ಕೊಡ್ತೀನಿ. ಸೊ ಬಾರ್ಡರ್ ಬಂದುಬಿಟ್ಟು 2 ಪಿಕ್ಸಲ್ ಸಾಲಿಡ್ ರೆಡ್ನ ಕೊಡೋಣ. ಸೊ ಸೇವ್ ಕೊಟ್ವಿ, ಇದು 2 ಪಿಕ್ಸಲ್ ಸಾಲಿಡ್ ರೆಡ್ ಬಂದಿದೆ. ಇವಾಗ ಏನು ಮಾಡ್ಕೊಳ್ತೀನಿ ಅಂತಂದರೆ, ಇದ್ರದ್ದು ವಿಡ್ತನ WIDTH ವಿಡ್ತನ ಏನು ಮಾಡ್ಕೊಳ್ಳೋಣ,
ಆಟೋ ಮಾಡ್ಕೊಂಬಿಡೋಣ. ಓಕೆ, ಸೊ ವಿಡ್ತ್ನ ಆಟೋ ಮಾಡ್ಕೊಂಡಿದ್ದಾಗಿ ಏನಾಗುತ್ತೆ ಅಂದರೆ ಅದು ತನ್ನ ಅಡ್ಜಸ್ಟ್ ಮಾಡ್ಕೊಳತ್ತೆ ತನ್ನ ವಿಡ್ತ್ನ. ಓಕೆ, ಸೊ ವಿಡ್ತ್ನ ನಾನು ಏನು ಮಾಡಿದೆ, ಆಟೋ ಮಾಡಿಕೊಂಡೆ. ಅದಾದಮೇಲೆ ನಾನು ಏನು ಮಾಡ್ತೀನಿ ಇವಾಗ, ಮಾರ್ಜಿನ್ ಕೊಡ್ತೀನಿ. ಸೊ ಮಾರ್ಜಿನ್ ಏನಂತ ಕೊಡ್ತೀನಿ ಅಂದರೆ 20 pixels ಟಾಪ್ ಆ್ಯಂಡ್ ಬಾಟಮ್ಗೆ, ಆಮೇಲೆ ಲೆಫ್ಟ್ ಆ್ಯಂಡ್ ರೈಟ್ಗೆ ಏನು ಮಾಡ್ಬಿಡ್ತೀನಿ, ಆಟೋ ಕೊಟ್ಬಿಡ್ತೀನಿ. ಓಕೆ, ಸೊ ಇದು ಏನಾಗುತ್ತೆ ಅಂದರೆ ಸೆಂಟರ್ನಲ್ಲಿ ತನ್ನಿಂದಾನೆ ಅಲೈನ್ ಮಾಡ್ಕೊಳ್ಳುತ್ತೆ ಆಟೋ ಕೊಡೋದ್ರಿಂದಾಗಿ. ಇದು ಮಾರ್ಜಿನ್ ಬಗ್ಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೆ ನಾನು. ಓಕೆ, ಇದು ಇವಾಗ ಏನಾಯಿತು ನಮ್ಮದು, ಬಾಕ್ಸಿಂದ ಆಯಿತು. ಬಾಕ್ಸ್ ಆದಮೇಲೆ ಅದರೊಳಗಡೆ ಪ್ಯಾರಾಗ್ರಾಫ್ಸ್, ಆಮೇಲೆ ಹೆಡ್ಲೈನ್ಸ್ಗೆ ಒಂದು ಡಿನೋಟ್ ಏನು ಮಾಡಿದ್ವಿ, ಡ್ಯೂನ ಯೂಸ್ ಮಾಡ್ಕೊಂಡಿದ್ವಿ. ಅದಕ್ಕೆ ಏನಂತ ಕೊಟ್ಟಿದ್ವಿ ಕ್ಲಾಸ್ ನೇಮ್, ಡ್ಯೂಸ್ ಅಂತ ಕೊಟ್ಟಿದ್ವಿ, ರೈಟ್, ಇಫ್ ಐ ಆಮ್ ನಾಟ್ ರಾಂಗ್. ಓಕೆ, ಡ್ಯೂಸ್ ಅಂತ ಕೊಟ್ಟಿದ್ವಿ ಕ್ಲಾಸ್ ನೇಮ್. ಇವಾಗ ಪ್ರತಿಯೊಂದಕ್ಕೆ ಏನು ಮಾಡ್ಕೊತಾ ಹೋಗೋಣ, ನಾವು ಬಾಕ್ಸ್ನ ಸಾರಿ ಬಾರ್ಡರ್ನ ಕೊಡ್ತಾ ಹೋಗೋಣ. ಬಾರ್ಡರ್ 2 pixels ಸಾಲಿಡ್ GR EE ಗ್ರೀನ್ ಕೊಡೋಣ. ಓಕೆ, ಸಾಲಿಡ್ ಗ್ರೀನ್ ಈ ರೀತಿ ಕಾಣಿಸ್ತಾ ಇದೆ. ಸೊ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡ್ಕೊಳ್ತೀನಿ ಅಂದರೆ, ಇಲ್ಲ ನಾನು ಮಾರ್ಜಿನ್ ಕೊಟ್ಕೊಳ್ತೀನಿ. ಸೊ ಮಾರ್ಜಿನ್ ಎಷ್ಟು ಕೊಡೋಣ, 10 pixels ಕೊಡೋಣ. ಸೊ 10 pixels ಕೊಟ್ಟ ತಕ್ಷಣ ಈ ರೀತಿ ಡಿಫ್ರೆನ್ಷಿಯೇಟ್ ಆಗ್ತಾ ಇದೆ. ಓಕೆ, ಸೊ ಇವಾಗ ಏನು ಮಾಡ್ತೀನಿ, ಇವು ಬಾರ್ಡರ್ಸ್ಗೆ ಇವಾಗ ಬರುತ್ತೆ ಮೇನ್ ಡಿಸ್ಪ್ಲೇ ಕಂಟೆಂಟ್ ಏನಕ್ಕೆ ಯೂಸ್ ಆಗುತ್ತೆ ಅಂತಂದರೆ. ಓಕೆ, ಸೊ ಇವಾಗ ಏನು ಮಾಡ್ತೀನಿ ಅಂತಂದರೆ, ನಾನು ಇಲ್ಲಿ ವಿಡ್ತ್ ಕೊಡ್ತೀನಿ, WIDTH ವಿಡ್ತ್ ಅಂತ ಕೊಟ್ಬಿಟ್ಟು ಎಷ್ಟು ಕೊಡೋಣ ಇಲ್ಲಿ 150 pixels ಪಿಕ್ಸೆಲ್ನ ಕೊಟ್ಟೆ. ಸೊ ಈ ರೀತಿ ಕಾಣಿಸ್ತಾ ಇದೆ. ಬಟ್ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದರೆ, ನಾನು ಯಾವಾಗ ಇನ್ಸ್ಪೆಕ್ಟ್ ಎಲಿಮೆಂಟ್ ಮಾಡ್ತೀನೋ, ಇನ್ಸ್ಪೆಕ್ಟ್ ಎಲಿಮೆಂಟ್ ಮಾಡಿಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡ್ತೀನೋ, ನೋಡ್ಬೋದು ಇದು ಏನು ಮಾಡ್ತಾ ಇದೆ, ಓವರಾಲ್ ಏನು ಮಾಡ್ತಾ ಇದೆ, ಓವರಾಲ್ ಸ್ಪೇಸ್ನ ಕನ್ಸ್ಯೂಮ್ ಮಾಡ್ತಾ ಇದೆ. ಇಲ್ಲಿ ಕಲರ್ ಬರ್ತಾ ಇದೆ ಅಲ್ಲ, ಸೊ ಈ ಕಲರ್ ಅದರದ್ದೇ ಆ್ಯಕ್ಚುಲಿ. ಓಕೆ, ಓವರಾಲ್ ಸ್ಪೇಸ್ನ ಇದೇನು ಮಾಡ್ತಾ ಇದೆ, ಕನ್ಸ್ಯೂಮ್ ಮಾಡ್ತಾ ಇದೆ. ಸೊ ಕನ್ಸ್ಯೂಮ್ ಮಾಡಬಾರ್ದು ನನಗೆ ಆ್ಯಕ್ಚುಲಿ, ಆ ರೀತಿ ಕನ್ಸ್ಯೂಮ್ ಮಾಡಬಾರ್ದು. ಏನಕ್ಕೆ ಅಂದರೆ ವಿಡ್ತ್ ಕೊಟ್ಟಿದ್ದೀನಿ 150 pixels ಅಷ್ಟೇ ಸ್ಪೇಸ್ನ ಇದು ಕನ್ಸ್ಯೂಮ್ ಮಾಡಬೇಕು, ಆದರೆ ಇದು ಪೂರ್ತಿ ವಿಡ್ತ್ನ ಕನ್ಸ್ಯೂಮ್ ಮಾಡ್ತಾ ಇದೆ. ಇಲ್ಲಿ ಏನು ಕಾಣಿಸ್ತಾ ಇದೆಲ್ಲ, ಪೂರ್ತಿ ವಿಡ್ತ್ನ ಇದು ಕನ್ಸ್ಯೂಮ್ ಮಾಡ್ತಾ ಇದೆ. ಸೊ ಅದಕ್ಕೋಸ್ಕರ ನಾನು ಇವಾಗ ಏನು ಮಾಡಬೇಕಾಗುತ್ತೆ, ಇದು ಎಷ್ಟು ವಿಡ್ತ್ನ ತೊಗೊಳ್ತಾ ಇದೆಯೋ ಅಷ್ಟು ಸ್ಪೇಸ್ನ ಮಾತ್ರ ಕನ್ಸ್ಯೂಮ್ ಮಾಡಬೇಕು. ಪ್ರತಿಯೊಂದು ಪ್ಯಾರಾಗ್ರಾಫ್ ಅಂದರೆ ಪ್ರತಿಯೊಂದು ಬಾಕ್ಸ್ ಏನಿದ್ದಾವೆ, ಪೂರ್ತಿ ವಿಡ್ತ್ನ ಕನ್ಸ್ಯೂಮ್ ಮಾಡ್ತಾ ಇದೆ, ರೈಟ್. ಸೊ ಆ ರೀತಿ ಆಗಬಾರ್ದು ಅಂತಂದರೆ ನಾನು ಏನು ಮಾಡ್ತೀನಿ, ಇಲ್ಲಿ ಡಿಸ್ಪ್ಲೇ ಎಲಿಮೆಂಟ್ನ ಯೂಸ್ ಮಾಡ್ಕೊಳ್ತೀನಿ, ಡಿಸ್ಪ್ಲೇ ಪ್ರಾಪರ್ಟಿನ ಯೂಸ್ ಮಾಡ್ಕೊಳ್ತೀನಿ. ಡಿಸ್ಪ್ಲೇ ಅಂತ ಕೊಟ್ಬಿಟ್ಟು ನಾನು ಏನಾದರೂ ಇನ್ಲೈನ್ ಕೊಟ್ಟರೆ ಏನಾಗುತ್ತೆ ಅಂದರೆ, ಪ್ರೆಸೆಂಟ್ಲಿ ಇದು ಒಂದು ಇನ್ಲೈನ್ ಎಲಿಮೆಂಟ್ ಆಗಿ ಕನ್ವರ್ಟ್ ಆಗುತ್ತೆ. ಇನ್ಲೈನ್ ಆಮೇಲೆ ಬ್ಲಾಕ್ ಎಲಿಮೆಂಟ್ಸ್ ಬಗ್ಗೆ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬಟ್ ನಾವು ಆ್ಯಕ್ಚುಲಿ ಬ್ಲಾಕ್ ಎಲಿಮೆಂಟ್ಸ್ಗೆ ಇನ್ಲೈನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ವಿಡ್ತ್ನ ಕೊಡಲ್ಲ. ಏನಕ್ಕೆಂದರೆ ಇನ್ಲೈನ್ ಅಂತಂದರೆ ಏನು, ಸೊ ಅದಕ್ಕೆ ಎಷ್ಟು ಸ್ಪೇಸ್ ಬೇಕಾಗಿದೆಯೋ ಅಷ್ಟು ಸ್ಪೇಸ್ನ ಅದು ಆಕ್ಯುಪೈ ಮಾಡ್ಕೊಳುತ್ತೆ ಇನ್ಲೈನ್ ಅಂತ ಅಂತಂದರೆ. ಸೊ ಇನ್ಲೈನ್ಗೆ ನಾನು ಡಿಸ್ಪ್ಲೇನ ಇನ್ಲೈನ್ ಮಾಡಿಬಿಟ್ಟು ವಿಡ್ತ್ನು ಕೊಡ್ತೀನಿ ಅಂದರೆ ಇದು ವರ್ಕೌಟ್ ಆಗಲ್ಲ. ಸೊ ಸಮಥಿಂಗ್ ಈ ರೀತಿ ಕೊಲ್ಯಾಪ್ಸ್ ಆಗಿಬಿಡುತ್ತೆ, ರೈಟ್. ಸೊ ಏನಕ್ಕೆಂದರೆ ಇದೊಂದು ಬ್ಲಾಕ್ ಎಲಿಮೆಂಟ್. ಓಕೆ, ಆದರೂ ನಾನು ಈ ಬ್ಲಾಕ್ ಎಲಿಮೆಂಟ್ಗೆ ಒಂದು ಇನ್ಲೈನ್ ಪ್ರಾಪರ್ಟಿನ ಆ್ಯಡ್ ಮಾಡಬೇಕು ಅಂದರೆ, ಅಂತಹ ಟೈಮ್ನಲ್ಲಿ ನಾನು ಏನು ಮಾಡ್ಬೋದು, ಇನ್ಲೈನ್ ಬ್ಲಾಕ್ನ ಮಾಡ್ಬೋದು ಅಂದರೆ ಈ ಟೈಮಲ್ಲಿ ಇದೇನಾಗುತ್ತೆ, ಇನ್ಲೈನು ಆಗಿರುತ್ತೆ, ಅದ್ರ ಜೊತೆಗೆ ಬ್ಲಾಕು ಆಗಿರುತ್ತೆ. ಸೊ ಹಂಗಾಗಿ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಬರಲ್ಲ. ಬೂಮ್, ಅದಕ್ಕೆ ಎಷ್ಟು ಸ್ಪೇಸ್ ಬೇಕು ಅಷ್ಟನ್ನು ಮಾತ್ರ, ಅಂದರೆ ನಾವು ಎಷ್ಟು ಕೊಟ್ಟಿದ್ದೀವಿ ಸ್ಪೇಸ್, 150 pixels ಕೊಟ್ಟಿದ್ದೀವಿ. ಸೊ ಆ 150 pixels ಮಾತ್ರ ಅದು ಏನು ಮಾಡ್ತಾ ಇದೆ, ಕನ್ಸ್ಯೂಮ್ ಮಾಡ್ತಾ ಇದೆ, ಉಳಿದಿರೋ ಸ್ಪೇಸ್ನ ಬೇರೆಯವರಿಗೆ ಅದು ಅಡ್ಜಸ್ಟ್ ಮಾಡಿ ಕೊಡ್ತಾ ಇದೆ. ಸೊ ಇದೊಂದು ಮೇನ್ ಇಂಪಾರ್ಟೆಂಟ್ ಟಾಪಿಕ್ ಆ್ಯಕ್ಚುಲಿ ಹೇಳಬೇಕಂದ್ರೆ, ಡಿಸ್ಪ್ಲೇ ಪ್ರಾಪರ್ಟಿ ಏನಿದೆ. ಸೊ ಇದೊಂದು ಮೇನ್ ಇಂಪಾರ್ಟೆಂಟ್ ಟಾಪಿಕ್. ಏನಕ್ಕೆಂದರೆ ಇವು ಬೇಸಿಕ್ಸ್ ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಏನು ಬರ್ತಾ ಇದಾವಲ್ಲ, ಗ್ರೇಡ್ ಆಗಿರ್ಬೋದು ಅಥವಾ ಫ್ಲೆಕ್ಸ್ ಬಾಕ್ಸ್ ಆಗಿರ್ಬೋದು. ಸೊ ಇಂಥ ಕಾನ್ಸೆಪ್ಟ್ಸ್ಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಷ್ಟು ಈಸಿಯಾಗಿ. ಓಕೆ, ಸೊ ಬ್ಲಾಕ್ ಮಾಡಿದೆ, ಇವಾಗ ಏನಾಗ್ತಾ ಇದೆ, ಸೆಂಟರ್ನಲ್ಲಿ ಬಂದಿದೆ. ಅದೇ ರೀತಿ ಇವಾಗ ಇದೊಂದು ಬ್ಲಾಕ್ ಎಲಿಮೆಂಟ್, ಪ್ಯಾರಾಗ್ರಾಫ್ ಅನ್ನೋದು ಏನಿದೆ, ಬ್ಲಾಕ್ ಎಲಿಮೆಂಟ್. ಇಮೇಜಸ್ ಆಗಿರ್ಬೋದು ಅಥವಾ ಇನ್ಪುಟ್ ಆಗಿರ್ಬೋದು, ಇನ್ಪುಟ್ ಫೀಲ್ಡ್ಸ್ಗಳಾಗಿರ್ಬೋದು, ಅವೆಲ್ಲ ಏನಿದಾವೆ, ಇನ್ಲೈನ್ ಎಲಿಮೆಂಟ್ಸ್ಗಳು. ಸೊ ಅಂತಹ ಇನ್ಲೈನ್ ಎಲಿಮೆಂಟ್ಸ್ಗಳನ್ನು ಕೂಡ ನಾವು ಬ್ಲಾಕ್ ಆಗಿ ಕನ್ವರ್ಟ್ ಮಾಡಬೇಕು ಅಂದರೆ, ಅಂತಹ ಟೈಮ್ನಲ್ಲಿ ನಾವು ಏನು ಮಾಡ್ತೀವಿ, ಡಿಸ್ಪ್ಲೇ ಪ್ರಾಪರ್ಟಿನ ಯೂಸ್ ಮಾಡ್ಕೊಂಬಿಟ್ಟು ಅಲ್ಲಿ ಏನು ಮಾಡ್ಬೋದು, ಇನ್ಲೈನ್ ಬ್ಲಾಕ್ ಕೊಡ್ಬೋದು ಅಥವಾ ಬ್ಲಾಕ್ ಕೊಡ್ಬೋದು. ಬರೀ ಬ್ಲಾಕ್ ಕೊಟ್ಬಿಟ್ರೆ ಏನಾಗುತ್ತೆ, ಅದು ಕಂಪ್ಲೀಟಾಗಿ ಬ್ಲಾಕ್ ಆಗಿಬಿಡುತ್ತೆ. ಓಕೆ, ಬ್ಲಾಕ್ ಎಲಿಮೆಂಟ್ ಆಗುತ್ತೆ. ಸೊ BLOCಗೆ ಬ್ಲಾಕ್ ಕೊಟ್ಟರೆ ಇದೇನಾಗುತ್ತೆ, ಕಂಪ್ಲೀಟಾಗಿ ಒಂದು ಬ್ಲಾಕ್ ಎಲಿಮೆಂಟ್ ಆಗುತ್ತೆ, ಪೂರ್ತಿ ಸ್ಪೇಸ್ನ ಆಕ್ಯುಪೈ ಮಾಡ್ಕೊಳ್ಳುತ್ತೆ ಅದು. ಓಕೆ, ಸೊ ಇನ್ಲೈನ್ ಎಲಿಮೆಂಟ್ನ ಬ್ಲಾಕ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೂ ಕೂಡ ನಾವು ಏನು ಮಾಡ್ತೀವಿ, ಡಿಸ್ಪ್ಲೇ ಪ್ರಾಪರ್ಟಿನ ಯೂಸ್ ಮಾಡ್ಕೊಳ್ತೀವಿ. ಅದೇ ರೀತಿ ಒಂದು ಬ್ಲಾಕ್ ಎಲಿಮೆಂಟ್ನ ಇನ್ಲೈನ್ ಪ್ರಾಪರ್ಟೀಸ್ಗಳನ್ನ ಅಪ್ಲೈ ಮಾಡಬೇಕು ಆ ಬ್ಲಾಕ್ ಎಲಿಮೆಂಟ್ಗೆ ಅಂದರೂ ಕೂಡ ಅಂತಹ ಟೈಮ್ನಲ್ಲಿ ನಾವು ಏನು ಮಾಡ್ತೀವಿ, ಡಿಸ್ಪ್ಲೇ ಪ್ರಾಪರ್ಟಿನ ಯೂಸ್ ಮಾಡ್ಕೊಂಬಿಟ್ಟು ಇನ್ಲೈನ್ ಬ್ಲಾಕ್ ಆಗಿ ಕನ್ವರ್ಟ್ ಮಾಡ್ಕೊಳ್ತೀವಿ, ರೈಟ್. ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ. ನೋಡ್ಬೋದು ವೆಬ್ಸೈಟ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತಂದರೆ, ಇನ್ಲೈನ್ ಬ್ಲಾಕ್ ಕೊಟ್ಟು ನೋಡೋಣ, ಇನ್ಲೈನ್ ಬ್ಲಾಕ್ ಕೊಟ್ಟೆ. ಸೊ ಸೇವ್ ಮಾಡ್ಕೊಳ್ತಾ ಇದ್ದೀನಿ, ಸೇವ್ ಮಾಡ್ಕೊಂಡು ಇದನ್ನ ಓಪನ್ ಮಾಡ್ಕೊಳೋಣ. ಈ ರೀತಿ ಕಾಣಿಸ್ತಾ ಇದೆ ಬೇಸಿಕಲಿ ನಮ್ಮ ವೆಬ್ಸೈಟ್, ರೈಟ್. ಆಲ್ ರೈಟ್, ಓಕೆ. ಸೊ ಈ ರೀತಿ ಏನು ಮಾಡ್ತೀವಿ ನಾವು, ಪ್ರಾಪರ್ಟೀಸ್ಗಳನ್ನ ಯೂಸ್ ಮಾಡ್ಕೊಳ್ತಿರ್ತೀವಿ. ಇದೊಂದು ಸಿಂಪಲ್ ವೇ ಅಂತ ಹೇಳ್ಬೋದು. ಇವಾಗ ನೋಡ್ಬೋದು ಸ್ಟೆಪ್ ಬೈ ಸ್ಟೆಪ್ ಮುಂದ್ಗಡೆ ಹೋಗ್ತಾ ಇದ್ದೀವಿ ನಾವು. ಮೊದಲು ನಾವು ಏನು ಮಾಡ್ತಾ ಇದ್ದೀವಿ, ಏನು ಗೊತ್ತಿದ್ದಿಲ್ಲ, ಕಲರ್ ಬ್ಯಾಕ್ಗ್ರೌಂಡ್ ಅದಷ್ಟೇ ಗೊತ್ತಿತ್ತು. ಇವಾಗ ಏನು ಮಾಡ್ತಾ ಇದ್ದೀವಿ, ಅಡ್ಜಸ್ಟ್ ಮಾಡ್ತಾ ಇದ್ದೀವಿ ಬಾಕ್ಸ್ಗಳನ್ನ ಅಲ್ಲಿ ಇಲ್ಲಿ ಮಾಡೋಣ, ಒಂದು ವೆಬ್ಸೈಟ್ ಡೆವಲಪ್ ಮಾಡೋಣ. ಓಕೆ, ಸೊ ಒಂದು ವೆಬ್ಸೈಟ್ನ ಡಿಸೈನ್ ಮಾಡೋಣ. ಇನ್ನೊಂದು 2 videos ಆದಮೇಲೆ ಒಂದು ವೆಬ್ಸೈಟ್ನ ಏನು ಮಾಡೋಣ, ಡಿಸೈನ್ ಮಾಡಿಬಿಟ್ಟು ನೋಡೋಣ ಯಾವ ರೀತಿ ಕಾಣಿಸುತ್ತೆ ಏನು ಅಂತ. ಓಕೆ, ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಎಲ್ಲಿ ನೋಡಿದ